ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಓನ್ಲಿ ಎಸ್ ಜೆ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ, ಅಂದರೆ ಮಾಹಿತಿ ಬಗ್ಗೆ ವೀಡಿಯೋಗಳು ಮಾಡ್ತೀವಿ ಮತ್ತು ಎಂಟರ್ಟೈನ್ಮೆಂಟ್ ಬಗ್ಗೆ ವೀಡಿಯೋಗಳು ಮಾಡ್ತೀವಿ ಅಂತ ನಿಮ್ಗೆ ಗೊತ್ತು. ಆದರೂ ಇದು ವಿವಾದ, ಇದು ಕಾವೇರಿ ವಿವಾದ ಏನಿದೆ ಇವತ್ತು, ಎಲ್ಲ ಕರ್ನಾಟಕ ಅಖಂಡ ಕರ್ನಾಟಕ ಬಂದ್ ಕೂಡ ಮಾಡಿದ್ದಾರೆ. ಬಂದ್ ಮಾಡೋದು ಏನಕ್ಕೆ ಮೇನ್, ಫಸ್ಟ್ ಆಫ್ ಆಲ್ ಬಂದ್ ಮಾಡೋದು ಯಾಕಪ್ಪ ಅಂತಂದರೆ, ರಾಜ್ಯ ಸರ್ಕಾರ, ಆ ಒಂದು ರಾಜ್ಯದ ಸರ್ಕಾರ ಏನಾದರೂ ತಪ್ಪು ಮಾಡ್ತಾ ಇದ್ದರೆ ನೀವು ಮಾಡ್ತಿರೋದು ಸರಿ ಇಲ್ಲ, ರಾಜ್ಯದ ಜನರಿಗೆ ಮೋಸ ಮಾಡ್ತಿದ್ದೀರಾ ಅನ್ನೋ ಒಂದು ವಿಷಯನ ಅವರ ಗಮನಕ್ಕೆ ತರೋದಕ್ಕೆ, ಇಡೀ ರಾಜ್ಯದ ಜನರಿಗೆ ಗೊತ್ತಾಗಲಿ ಅಂದ್ಬಿಟ್ಟು ಹಲವು ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ಕೆಲವು ಸಂಘಟನೆಗಳಾಗಿರ್ಬೋದು, ಅವರೆಲ್ಲರೂ ಸೇರಿ ಬಂದ್ಗಳನ್ನು ಮಾಡ್ತಾರೆ, ಪ್ರತಿಭಟನೆಗಳನ್ನು ಮಾಡ್ತಾರೆ. ಇದರಲ್ಲಿ ಕೆಲವರು ಲಾಭ ಕಿಟ್ಟಿಸ್ಕೊಂಡು ಪ್ರಚಾರ ಕಿಟ್ಟಿಸ್ಕೊಳ್ಳೋರು ಕೂಡ ಇದ್ದಾರೆ. ಅಂಥವ್ರು ಏನು ಮಾಡ್ತಾರೆ, ವಿವಾದವನ್ನು ಡೈವರ್ಟ್ ಮಾಡೋದಕ್ಕೆ ಬೇರೆ ಬೇರೆ ಒಂದು ವಿಚಾರಗಳನ್ನು ಹುಟ್ಟಾಕ್ತಾರೆ. ಅದರಲ್ಲಿ ಈ ಪೇಮೆಂಟ್ ಮೀಡಿಯಾಗಳು ಬೇರೆ ಕೆಲಸ ಮಾಡ್ತವೆ. ಅವರು ಒಂದು ವಿಷಯವನ್ನು ಪಾಸಿಟಿವ್ ಆಗಬೇಕಾದ್ರೂ ಮಾತಾಡ್ಬೋದು, ನೆಗೆಟಿವ್ ಆಗಬೇಕಾದ್ರೂ ಮಾತಾಡ್ಬೋದು. ಯಾರು ದುಡ್ಡು ಕೊಡ್ತಾರೋ ಅವ್ರ ಪರವಾಗಿ ಒಂದು ವಿಷಯನ ಮಾತಾಡಿ ಜನಗಳ ಒಂದು ಆಲೋಚನೆಗೆ ಅದರ ಒಂದು ಆ ವಿಚಾರದ ಒಂದು ಹಾದಿಯನ್ನು ತಪ್ಪಿಸ್ಬಿಡುವಂಥ ಕೆಲಸಗಳನ್ನು ಹಲವು ಪೇಮೆಂಟ್ ಮೀಡಿಯಾಗಳು ಮಾಡ್ತಿದ್ದಾರೆ. ಅದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ, ಅದು ಹೊಸದಾಗೇನಿಲ್ಲ. ಮೀಡಿಯಾಗಳು ಮಾಡೋ ಕೆಲಸನೇ ಅಂಥದ್ದು ಕೆಲವು ಮೀಡಿಯಾಗಳು, ನಾನು ಎಲ್ಲ ಮೀಡಿಯಾಗಳು ಅಂತ ಹೇಳ್ತಿಲ್ಲ, ಕೆಲವು ಮೀಡಿಯಾಗಳು. ಓಕೆ, ಈ ಥರದ್ರಲ್ಲಿ ಅಂದರೆ ಕಾವೇರಿ ವಿವಾದದಲ್ಲಿ ಡೈವರ್ಟ್ ಮಾಡೋಕ್ಕೆ ನೋಡಿದಂಥ ಒಂದು ವಿಷಯ ಏನಪ್ಪ ಅಂತಂದರೆ, ಚಲನಚಿತ್ರ ನಟರು ಹೋರಾಟಕ್ಕೆ ಬರೋದಿಲ್ಲ ಅಂತ ಹೇಳಿ. ಸರಿ, ಚಲನಚಿತ್ರ ನಟರು ಹೋರಾಟಕ್ಕೆ ಬರಬೇಕು ಯಾವಾಗ, ಚಲನಚಿತ್ರ ವಾಣಿಜ್ಯ ಮಂಡಳಿಯನ್ನು ನೀವು ಹೋಗಿ ಕೇಳಿದಾಗ ಅವ್ರು ಬರಬೇಕು, ಬಂದಿಲ್ಲ ಅಂದರೆ ನೀವು ಅವ್ರ ಮೇಲೆ ಆರೋಪ ಮಾಡಬಹುದು. ಇಲ್ಲಿ ಅದೇನೇ ಇರಲಿ, ಚಲನಚಿತ್ರ ನಟರು ಯಾಕೆ ಹೋರಾಟಕ್ಕೆ ಬರಬೇಕು, ಯಾಕಪ್ಪ ಅಂತಂದರೆ ಅವರಿಗೆ ಒಂದಿಷ್ಟು ಫಾಲೋವರ್ಸ್ ಇರ್ತಾರೆ, ಲಕ್ಷಾಂತರಗಟ್ಟಲೆ ಫಾಲೋವರ್ಸ್ ಇದ್ದಾರೆ, ಕೋಟ್ಯಾಂತರಗಟ್ಟಲೆ ಕೂಡ ಫಾಲೋವರ್ಸ್ ಇದ್ದಾರೆ. ದರ್ಶನ್ ಅವ್ರು ಆಗಿರ್ಬೋದು, ಸುದೀಪ್ ಅವ್ರು ಆಗಿರ್ಬೋದು, ಯಶ್ ಅವ್ರು ಆಗಿರ್ಬೋದು, ಶಿವನ್ ಆಗಿರ್ಬೋದು, ಈ ನಾಲ್ಕೈದು ಜನಕ್ಕೆ ಮಾತ್ರ ನಿಮ್ಮ ಕಣಕ್ಕೆ ಕಾಣಿಸ್ತಾರೆ. ನಿಮ್ಮ ಕೆಲವೊಂದು ಒಂದು ಚಿಕ್ಕ ಚಿಕ್ಕ ಚಲನಚಿತ್ರ ನಟರು ಯಾರಿದ್ದಾರೆ, ಒಂದು ಸ್ವಲ್ಪ ಇನ್ನೂ ಇವಾಗ ತಾನೇ ಬೆಳೀತಾ ಇರೋವಂತಹ ನಟರು ಯಾರಿದ್ದಾರೆ ಅಂಥವ್ರು ಯಾರು ನಿಮ್ಮ ಕಣ್ಣಿಗೆ ಕಾಣಿಸಲ್ಲ, ಇರಲಿ ಅದು ಬೇರೆ ಪ್ರಶ್ನೆ. ಈ ಆಲ್ರೆಡಿ ಬೆಳೆದು ನಿಂತ್ಕೊಂಡು ಒಂದು ಸ್ಟಾರ್ಡಮನ್ನು ಒಂದು ಕ್ರಿಯೇಟ್ ಮಾಡ್ಕೊಂಡಿರುವಂಥ ಒಂದು ನಟರ ಮೇಲೆ ನಿಮ್ಮ ಕಣ್ಣು ಹೋಗುತ್ತೆ. ಈಗ ಈ ವಿಷಯವನ್ನು ಜಸ್ಟ್ ಯಾರೋ ಹೋರಾಟಗಾರರಾಗಿರ್ಬೋದು ಇಲ್ಲ ಒಂದು ಕೆಲವು ರಾಜಕೀಯ ವ್ಯಕ್ತಿಗಳೇ ಆಗಿರ್ಬೋದು ಮ್ಯಾಟರ್ ಡೈವರ್ಟ್ ಆಗಲಿ ಅಂದ್ಬಿಟ್ಟು ಈ ಒಂದು ವಾದವನ್ನು ಅಂದರೆ ಈ ಒಂದು ಪೋಸ್ಟ್ಗಳನ್ನು ಹಾಕ್ಕೊಂಡಿರ್ತಾರೆ. ಅದನ್ನು ಈ ಪೇಮೆಂಟ್ ಮೀಡಿಯಾಗಳು ಹೈಲೈಟ್ ಮಾಡಿಬಿಡ್ತಾರೆ. ಹೈಲೈಟ್ ಮಾಡಿದಾಗ ಚಲನಚಿತ್ರ ನಟರು ಮಾತಾಡಲೇಬೇಕಾದಂಥ ಅವಶ್ಯಕತೆ ಬರುತ್ತೆ. ಆದರೂ ಕೆಲವರು ಮಾತಾಡಲ್ಲ, ನಮ್ಗೆ ಯಾಕೆ ಬೇಕು ಇವ್ರು, ಏನೋ ನಮ್ಮ ಬೈಕ್ ಅಂತಾರ ಬೈಕ್ ಅಂಡ್ಲಿ ಬಿಡ್ರಿ ಅಂತ ಆರಾಮಾಗಿರ್ತಾರೆ, ಸುಮ್ಮನೆ ಇದ್ಬಿಡ್ತಾರೆ. ಆದರೂ ದರ್ಶನ್ ಅವರು ನೇರವಾಗಿ ಒಂದು ಮಾತನ್ನು ಹೇಳಿ ಅಂದರೆ ಅವ್ರು ಯಾವಾಗ ಏನೇ ಹೇಳಿದ್ರು ನೇರವಾಗಿ ಎಲ್ಲರಿಗೂ ಅದು ಹ್ಯಾಶ್ ಅನ್ಸೋದು ಅಂದರೆ ಕಷ್ಟ ಅನ್ಸಿದ್ರೂ ಪರವಾಗಿಲ್ಲ, ತಪ್ಪಂತ ಬೇರೆಯವ್ರಿಗೆ ತಪ್ಪಂತ ಅನ್ಸಿದ್ರು ಪರವಾಗಿಲ್ಲ, ಅವ್ರು ಮಾತಾಡಿ ಅವ್ರು ಸರಿ ಇರೋದನ್ನು ಹೇಳ್ಬಿಡ್ತಾರೆ. ಫಸ್ಟ್ ಆಫ್ ಆಲ್ ಅವರು ಹೇಳಿದ್ದೇನಪ್ಪ ಅಂತಂದರೆ, ತಮಿಳುನಾಡಿನ ಚಿತ್ರವನ್ನು ರೀಸೆಂಟಾಗಿ 6 ಕೋಟಿ ರೂಪಾಯಿ ತೊಗೊಬೇಕು, 36-37 ಕೋಟಿ ಮಾಡಿಕೊಟ್ಟಿದ್ದೀರಾ, ಯಾರು ಡಿಸ್ಟ್ರಿಬ್ಯೂಟರು, ಕರ್ನಾಟಕದ ಡಿಸ್ಟ್ರಿಬ್ಯೂಟರು, ಕರ್ನಾಟಕದ ಚಿತ್ರಮಂದಿರದ ಓನರ್ಗಳು ಮಾಲೀಕರು ಯಾರಿದ್ದಾರೆ ಅವರು. ಇವ್ರು ಮಾಡೋದೇನು ಗೊತ್ತಾ, ಯಾವ ಮೂವಿ ಚೆನ್ನಾಗಿ ಓಡುತ್ತೆ, ಯಾವ ಮೂವಿ ಚೆನ್ನಾಗಿ ಒಂದು ದುಡ್ಡು ಮಾಡುತ್ತೋ ಅಂಥ ಮೂವಿಗಳನ್ನು ಪ್ರದರ್ಶನ ಮಾಡ್ತಾರೆ. ಯಾವ ಮೂವಿ ಓಡೋದಿದ್ವೋ ಅಂಥ ಮೂವಿಗಳನ್ನು 2-3 ದಿನಗಳಿಗೆ ತೆಗೆದುಬಿಡ್ತಾರೆ. ಅವರು ಹೊಟ್ಟೆ ಪಾಡೋದು ಅಂತ ಅವ್ರು ಹೇಳ್ಕೊತಾರೆ. ನಾವು ಬಂಡವಾಳ ಹಾಕಿರ್ತೀವಿ, ನಮ್ಮ ಬಂಡವಾಳ ನಾವು ಹಾಕಿರೋ ಬಂಡವಾಳ ನಾವು ಬರಬೇಕಂದ್ರೆ ನಾವು ಓಡದೇ ಇರೋವಂಥ ಮೂವಿ ತೆಗಿತೀವಿ, ಚೆನ್ನಾಗಿ ಓಡ್ತಾ ಇರೋವಂಥ ಮೂವಿನ ಹಾಕ್ತೀವಿ ಅಂತ ಹೇಳ್ತಾರೆ. ಸರಿ, ಓಕೆ, ಹಾಗಾದರೆ ಸುಮಾರು ಒಂದು 5-6 ವರ್ಷಗಳ ಹಿಂದೆ ಒಂದು ಸಿನಿಮಾ ರಾಗ ಅನ್ನೋ ಒಂದು ಕನ್ನಡದ ಸಿನಿಮಾ, ತುಂಬ ಅದ್ಭುತವಾದ ಸಿನಿಮಾ ಅದು. ಒಂದು 6 ಥಿಯೇಟರ್ಗಳಲ್ಲಿ ಸಿನಿಮಾನ ಹಾಕ್ತೀವಿ ಅಂದ್ಬಿಟ್ಟು ಎಲ್ಲರೂ ಕೂಡ ಒಂದು ಎಲ್ಲ ಸಿನಿಮಾ ಥಿಯೇಟ್ರ್ಗಳ ಮುಂದೆ ಕೂಡ ಬೆಂಗಳೂರಲ್ಲೇ ಒಂದು 6 ಸಿನಿಮಾ ಬೆಂಗಳೂರಲ್ಲಿ ಮಾತ್ರ 6 ಸಿನಿಮಾ ಥಿಯೇಟ್ರ್ಗಳಲ್ಲಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ಕೊಂಡಿರ್ತಾರೆ. ಅದೇ ಸಮಯದಲ್ಲಿ ಒಂದು ತೆಲುಗು ಚಿತ್ರ ಯಾವುದೋ ಬರುತ್ತೆ, ಆ ಚಿತ್ರದ ಹೆಸರು ಬೇಡ, ಯಾವುದೋ ಒಂದು ಬರುತ್ತೆ. ರಾತ್ರಿ 5 ಸಿನಿಮಾ ಥಿಯೇಟ್ರ್ಗಳಲ್ಲೂ ಕೂಡ ಆ ತೆಲುಗು ಚಿತ್ರನ ಹಾಕ್ತಾರೆ ಹೊರತು ರಾಗ ಚಿತ್ರದ ಪೋಸ್ಟರ್ಗಳನ್ನೆಲ್ಲ ಎತ್ತಿಸಾಕ್ಬಿಟ್ಟಿರ್ತಾರೆ. ಸೊ ಈ ಒಂದು ವಿಷಯ ಗೊತ್ತಾದ ಒಂದು ಆ ರಾಗ ಚಿತ್ರದ ಪ್ರೊಡ್ಯೂಸರ್ ಏನು ಮಾಡ್ತಾರೆ, ಅಲ್ಲಿ ಹೋಗಿ ಎಲ್ಲರ ಹತ್ರ ಕೇಳ್ತಾರೆ ಯಾಕೆ ತೆಗೆದಿದ್ದೀರಾ ಅಂತ, ನಿಮ್ಮ ಸಿನಿಮಾ ಓಡಲ್ಲ ಅಂತ ಎಲ್ಲರೂ ಹೇಳ್ತಿದ್ದಾರೆ, ಅದಕ್ಕೆ ನಾವು ತೆಗೆದುಬಿಟ್ಟಿದ್ದೀವಿ ಬೇರೆ ಸಿನಿಮಾ ಹಾಕಿದ್ವಿ ಇವಾಗ ಅಂತ ಹೇಳ್ತಿದ್ದಾರೆ. ಸೊ ಹಿಂಗಿದ್ದಾಗ ಆ 5
ಚಿತ್ರಮಂದಿರಗಳಲ್ಲಿ ಎದ್ದಾಗಿ ಒಂದರಲ್ಲಿ ಹಾಕಿರ್ತಾರಲ್ಲ ಅವರು ಕೂಡ ಎರಡು ಶೋ ಮಾತ್ರ ನಿಮ್ಮ ರಾಗ ಸಿನಿಮಾ ಆಗ್ತೀವಿ, ಇನ್ನು ಮಿಕ್ಕಿದ ಶೋಗಳಲ್ಲೆಲ್ಲ ಅದೇ ತೆಲುಗು ಸಿನಿಮಾನ ಆಗ್ತೀವಿ ಅಂತ ಹೇಳ್ತಾರೆ. ಅಂದರೆ ಅಲ್ಲಿರೋ ಕರ್ನಾಟಕದಲ್ಲಿರುವಂಥ ಡಿಸ್ಟ್ರಿಬ್ಯೂಟರ್ಗಳಿಗೆ ಮತ್ತು ಚಿತ್ರಮಂದಿರ ಓನರ್ಗಳಿಗೇ ನಂಬಿಕೆ ಇಲ್ಲ ಕನ್ನಡ ಚಿತ್ರ ಓಡುತ್ತೆ ಅಂತ. ಇನ್ನು ರಿಲೀಸ್ ಆಗದಿರೋ ಸಿನಿಮಾನೇ ಓಡಲ್ಲ ಅಂತ ಹೇಳ್ಬಿಟ್ಟು ಆಲ್ರೆಡಿ ಅವ್ರು ಬೇರೆ ಸಿನಿಮಾ ಹಾಕ್ಕೊಂಡು ಈ ಸಿನಿಮಾನ ಎತ್ತಿಸಾಗಿರ್ತಾರೆ. ಅವರಿಗೆ ನಂಬಿಕೆ ಇಲ್ಲ ಅಂದಮೇಲೆ ಕರ್ನಾಟಕ ಜನರಿಗೆ ಎಲ್ಲಿಂದ ನಂಬಿಕೆ ಬರಬೇಕು? ಕಂಟೆಂಟ್ ಚೆನ್ನಾಗಿದ್ರೆ ನೋಡ್ತೀರಾ ಅಂತ ಹೇಳ್ತೀರ. ಕಂಟೆಂಟ್ ಚೆನ್ನಾಗಿರೋದು ನೋಡಬೇಕು ಅಂತಂದರೆ ಸಿಸ್ಟಮ್ ಒಂದು ಸಿನಿಮಾನ ಪ್ರದರ್ಶನ ಮಾಡಬೇಕಲ್ವ? ಫಸ್ಟ್ ಆಫ್ ಆಲ್ ಪ್ರದರ್ಶನನೇ ಮಾಡಲ್ಲ, ಪ್ರದರ್ಶನ ಮಾಡೋದಕ್ಕೆ ಅವಕಾಶನೇ ಕೊಡಲ್ಲ ಚಿತ್ರಮಂದಿರದ ಒಂದು ಓನರ್ಗಳು ಮತ್ತು ಡಿಸ್ಟ್ರಿಬ್ಯೂಟರ್ಗಳು. ಈಗ ಕಾಂತಾರ ಸಿನಿಮಾ ಕೂಡ ನೀವು ಎಕ್ಸಾಂಪಲ್ ತೊಗೊಳ್ಳೋದಾದರೆ ಮೊದಲನೇ ಫಸ್ಟ್ ಆಫ್ ಆಲ್ ರಿಲೀಸ್ ಆದಾಗ ಕಡಿಮೆ ಥಿಯೇಟ್ರ್ಗಳೆಲ್ಲ ರಿಲೀಸ್ ಆಗಿತ್ತು. ಕಂಟೆಂಟ್ ಚೆನ್ನಾಗಿದೆ ಅಂತ ಮುಗಿಬಿದ್ದು ಜನ ನೋಡೋಕ್ಕೆ ಯಾವಾಗ ಶುರು ಮಾಡಿದ್ರು ಆವಾಗ ಬೇರೆ ಬೇರೆ ಭಾಷೆ ಚಿತ್ರಗಳಲ್ಲಿ ಎಲ್ಲೆಲ್ಲಿ ಓಡ್ತಾ ಇದ್ದವು ಆ ಥಿಯೇಟ್ರ್ಗಳೆಲ್ಲ ಎಲ್ಲ ಕೂಡ ಕಾಂತಾರ ಸಿನಿಮಾವನ್ನು ಪ್ರಸಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆ ರೀತಿಯಾಗಿ ನೀವು ಫಸ್ಟ್ ಆಫ್ ಆಲ್ ಕನ್ನಡ ಚಿತ್ರರಂಗವನ್ನು ರಿಲೀಸ್ ಆದ ಎರಡು ಮೂರು ದಿನಗಳಾದರೂ ಸ್ವಲ್ಪ ಹೆಚ್ಚಿಗೆ ಚಿತ್ರಮಂದಿರಗಳನ್ನ ಕೊಟ್ಟು ಜನರ ನೋಡೋಕ್ಕೆ ಅವಕಾಶ ಮಾಡಿಕೊಟ್ರೆ ಆಮೇಲೆ ಡಿಸೈಡ್ ಮಾಡ್ತಾರೆ ನೋಡಬೇಕಾ ಬೇಡ ಅನ್ನೋದನ್ನು. ನೀವು ಅಲ್ಲೇ ಅವಕಾಶನೇ ಕೊಡಲ್ಲ, ಇನ್ನು ಆಮೇಲೆ ಎತ್ಕೊಬಂದು ಜನಗಳ ಮೇಲೆ ದೂರನ್ನು ಹಾಕ್ತೀರ, ಆರೋಪಗಳನ್ನು ಮಾಡ್ತೀರ, ಕನ್ನಡ ಚಿತ್ರ ನೋಡಲ್ಲ ಬೇರೆ ಚಿತ್ರ ನೋಡ್ತೀರ ಅಂತ. ಇದರಲ್ಲಿ ಮೇನ್ ತಪ್ಪು ಯಾರ್ದು ಅನ್ನೋದನ್ನು ಡಿವೋರ್ಸ್ ಅವ್ರು ಹೇಳಿದ್ರು. ಆಯಿತಾ? ಈ ಅಂದರೆ ನಾವು ಅಂದ್ಕೊಂಡು ನಿಮ್ಮ ಸಿನಿಮಾನ ಕನ್ನಡ ಜನ ನೋಡ್ತಾ ಇಲ್ಲ ಅಂದ್ಬಿಟ್ಟು ನೀವು ಈ ಥರ ಮಾತಾಡ್ತೀನಿ. ಟಿ ವಿ ಹೊಸ ಸಿನಿಮಾ ಯಾಕೆ ನೋಡಲ್ಲ ಕನ್ನಡ ಜನ? ಅವ್ರ ಸಿನಿಮಾ ಅಲ್ಲ, ಈ ಪತ್ರಕರ್ತರು ಮತ್ತು ಈ ಪೇಮೆಂಟ್ ಮೀಡಿಯಾಗಳು ಇರೋದರಿಂದ ಅವ್ರಿಗೂ ಕ್ಲಾಶ್ ಆಗಿ ಒಂದಷ್ಟು ದಿನ ಅವರ ಮೀಡಿಯಾಗಳನ್ನು ಅವ್ರು ಬ್ಯಾನ್ ಮಾಡಿದರು, ನನ್ನ ಬಗ್ಗೆ ಯಾರು ನೀವೇನು ಹೇಳ್ಕೋಬೇಡ್ರಿ ಅಂತ. ಸೊ ಹಂಗಿದ್ದಾಗ ಕ್ರಾಂತಿ ಸಿನಿಮಾಗೆ ಯಾವುದೇ ಒಂದು ಪ್ರಚಾರ ಆಗಲಿಲ್ಲ ಮೀಡಿಯಾಗಳಲ್ಲಿ. ಆದರೂ ಸೋಷಿಯಲ್ ಮೀಡಿಯಾದಲ್ಲಾಯಿತು, ಅವರವ್ರ ಫ್ಯಾನ್ಸ್ ಇದ್ದರು, ಎಲ್ಲ ಕಡೆ ಅವರವ್ರದೇ ಆದ ಶೈಲಿಗಳಲ್ಲಿ ಪ್ರಚಾರವನ್ನು ಮಾಡಿಕೊಂಡ್ರು, ಭರ್ಜರಿ ಒಂದು ಜಯವನ್ನು ಸಾಧಿಸ್ತು ಕ್ರಾಂತಿ ಸಿನಿಮಾ. ಈಗ ಮತ್ತೆ ಬೇಡ, ಈ ನಮ್ಮ ನಮ್ಮಲ್ಲೇ ಯಾಕೆ ಈ ಮನಸ್ಸು ಅಂತ ಹೇಳ್ಬಿಟ್ಟು ರೀಸೆಂಟಾಗಿ ಕ್ಷಮೆಯನ್ನು ಆಚರಿಸಿದ್ರು, ಕ್ಷಮೆ ಅಂದರೆ ಒಂದು ಪತ್ರವನ್ನು ಬಿಡುಗಡೆ ಮಾಡಿ ಕ್ಷಮೆ ಕೋರ್ತಾ ಇದ್ದೀನಿ ಎಲ್ಲ ಮೀಡಿಯಾಗಳು ಅವ್ರ ಹತ್ರ ಅಂತೇಳಿ. ಅದನ್ನು ನೀವು ನಿಮ್ಮ ಆ ಒಂದು ಪೇಮೆಂಟ್ ಮೀಡಿಯಾಗಲಿ ಏನಿದ್ದೀರಾ ನೀವು, ಅವರು ಒಂದು ದೊಡ್ಡ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳದೆ ಅವ್ರು ಹೇಳೋದನ್ನು ತಿರುಚಿ ಜನರು ಅವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋ ಥರ ಒಂದು ಸುದ್ದಿಯನ್ನು ಕ್ರಿಯೇಟ್ ಮಾಡಿ ಪ್ರಸಾರ ಮಾಡ್ತೀರ. ಅದನ್ನು ಮಾಡಿಸ್ತಿರೋರು ಕೆಲವು ರಾಜಕೀಯ ವ್ಯಕ್ತಿಗಳಂತ ನಮ್ಮ ಎಲ್ಲ ಜನಗಳಿಗೆ ಗೊತ್ತು. ಓಕೆ, ಅದನ್ನು ಯಾಕೆ ಮಾಡಿಸ್ತಾರೆ ಅಂದರೆ ಕಾವೇರಿ ವಿವಾದವನ್ನು ಡೈವರ್ಟ್ ಮಾಡಬೇಕು ಅಂತ. ಇದಿಷ್ಟು ಇನ್ಸೈಡ್ ಸ್ಟೋರಿ. ಓಕೆ ಆಯಿತು, ಇದಿಷ್ಟು ಚಲನಚಿತ್ರಕ್ಕೆ ಸಂಬಂಧಪಟ್ಟಿದ್ದಾದರೆ ಇನ್ನು ಹೋರಾಟಗಾರರಲ್ಲಿ ಯಾವ ಥರ ಹೋರಾಟ ಮಾಡ್ತಿದ್ದಾರೆ ಅಂತ. ಹೋರಾಟಗಾರರಲ್ಲಿ ಹೌದು ಕೆಲವರು ಪಕ್ಕ ಅಂದರೆ ಮಟ್ಟಣ್ಣ ಆಗಿರೋದಂಥವ್ರಾಗಿರ್ಬೋದು, ಅವ್ರ ಮೇಲೂ ಕೂಡ ಆರೋಪಗಳು ಬಂದರೆ ಪೇಮೆಂಟ್ ತೊಗೊಂಡು ಹೋರಾಟ ಮಾಡ್ತಾರೆ ಅಂತ. ಅದೆಲ್ಲ ಸೆಕೆಂಡ್ರಿ, ಅದನ್ನು ಯಾರು ನೋಡದೇ ಇರೋಂಥ ವಿಷಯ, ಅವೆಲ್ಲ ಮಾತಾಡಬಾರ್ದು. ನಾನು ರೀಸೆಂಟಾಗಿ ಒಂದು ವಿಡಿಯೋದಲ್ಲಿ ನೋಡಿದ್ದು, ತಮಿಳ್ನಾಡಿನ ಒಂದು ಲಾರಿ ಕರ್ನಾಟಕಕ್ಕೆ ಬಂದಿದೆ, ಒಬ್ಬ ಡ್ರೈವರು ವಯಸ್ಸಾಗಿದೆ ಅದಕ್ಕೆ, ಏನು ಮಾತಾಡ್ತಾ ಇಲ್ಲ ಏನು ಕೇಳ್ದಲ್ಲ, ನೀನು ಯಾಕೆ ಬಂದೆ ಕರ್ನಾಟಕಕ್ಕೆ ಅಂತ ಹೇಳ್ಬಿಟ್ಟು ಇಳಿಸ್ಬಿಟ್ಟು ಸಿಕ್ಕಾಬಿಟ್ಟೆ ಹೊಡಿತವ್ರೆ, ಲಾರಿನೆಲ್ಲ ಜಖಂ ಮಾಡಿದ್ದಾರೆ. ಅದರಿಂದ ಏನು ಲಾಭ ಬಂತು ಅಂದರೆ ಕರ್ನಾಟಕದ ಜನ ರೌಡಿಗಳ ಥರ ಎಲ್ಬೇಕು ಯಾರು ನೀವು ಯಾರು ಬಂದರೆ ಹೊಡೆದಾಕ್ಬಿಡ್ತೀವಿ ಸಾಚಾಕ್ಬಿಡ್ತೀವಿ ಅನ್ನೋ ಒಂದು ಸಂದೇಶ ಕೊಡ್ತಾ ಇದ್ದೀರ? ಗೊತ್ತಿಲ್ಲ. ಓಕೆ ಆಯಿತು, ಅವರು ನಮ್ಮ ನೀರು ಕೇಳ್ತಿದ್ದಾರೆ, ಅದಕ್ಕೆ ನಮ್ಗೆ ಆಕ್ರೋಶ ಇದೆ, ನಾವು ಹೊಡಿತಾ ಇದ್ದೀವಿ ಅಂತ ಹೇಳ್ಕೊತೀರ. ಸರಿ, ನಮ್ಮ ಕರ್ನಾಟಕದ ಜನರು ಕೂಡ ಅಂದರೆ ಡ್ರೈವರ್ಗಳಾಗಿ ಯಾರು ಕೆಲಸ ಮಾಡ್ತಿದ್ದಂಥವ್ರು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಲೇಬೇಕಾದ ಅವಶ್ಯಕತೆ ಇದ್ದೇ ಇದೆ, ತಮಿಳ್ನಾಡಿಗೂ ಹೋಗಲೇಬೇಕು. ಹೋದಾಗ ಅಲ್ಲಿ ನಮ್ಮ ರಾಜ್ಯದ ಒಂದು ಡ್ರೈವರ್ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯದ ವಾಹನವನ್ನು ಮತ್ತು ನಮ್ಮ ರಾಜ್ಯದ ಒಂದು ಡ್ರೈವರನ್ನು ಹೊಡೆದ್ರೆ ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ರಾಜ್ಯದಲ್ಲಿ ಅವ್ರ ಫ್ಯಾಮಿಲಿ ಇರುತ್ತೆ, ಅವ್ರ ಫ್ಯಾಮಿಲಿಗೆ ಯಾರು ಹೊಣೆ? ಈಗ ನೀವು ಯಾರು ಹೋರಾಟ ಮಾಡಿ ಈ ಥರ ಹೊಡಿತಿದ್ದೀರಲ್ಲ, ನೀವು ಹೊಣೆ ಆಗ್ತೀರ, ಅವರ ಒಂದು ಜವಾಬ್ದಾರಿ ನೀವು ತಗೊಳ್ತೀರಾ? ಸೊ ಅದು ಸಾಮಾನ್ಯ ಜನರು ಹೊಡೆಯೋದ್ರಿಂದ ಯಾವುದೇ ಲಾಭ ಇಲ್ಲ. ನೀವು ನಿಮ್ಗೆ ಅಷ್ಟು ತಾಕತ್ತಿದ್ದರೆ, ಐ ಮೀನ್ ನಿಮ್ಗೆ ಅಷ್ಟು ಒಂದು ಆಕ್ರೋಶ ಇದ್ದರೆ ಅದನ್ನು ಯಾರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ ತಮಿಳ್ನಾಡಿನವರು ಕೆಲವರು ಅಧಿಕಾರಿಗಳು ಅನ್ನಿಸ್ಕೊಂಡಿರೋರು, ಸೊ ಅವ್ರನ್ನ ಹೋಗಿ ಹೊಡೀರಿ ನೋಡೋಣ. ಅವಾಗ ನಾನು ಒಪ್ಕೊಳ್ತೀನಿ ಇವರು ಪಕ್ಕಾ ಕನ್ನಡದ ಅಭಿಮಾನಿಗಳು, ಕನ್ನಡಕ್ಕೋಸ್ಕರನೇ ಹೋರಾಟ ಮಾಡ್ತಿದ್ದಾರೆ ಅಂತ. ಕೆಲವರು ಶಾಂತಿಯುತವಾಗಿ ಹೋರಾಟ ಮಾಡ್ತಾರೆ,
ಮತ್ತು ಕರ್ನಾಟಕದಲ್ಲೂ ಅಷ್ಟೇ, ಇವತ್ತೇನು ಬಂದು ನಡೀತಿದೆ ಬೆಳಗ್ಗೆ ನೋಡ್ತಾ ಇದ್ದೀವಿ, ಅಲ್ಲಿ ಕಡೆ ಅಂದರೆ ಬಿ ಎಂ ಟಿ ಸಿ ಬಸ್ಸಿಗೆ ಗ್ಲಾಸ್ ಅದು ಇದು ಕೂಡ ಹೊಡೆದಾಕಿದ್ದಾರೆ. ಅದನ್ನು ಮತ್ತೆ ನಾವು ನಮ್ಮ ಕೈಯಿಂದ ಕೊಟ್ಟು ತೆರಿಗೆ ರೂಪದಲ್ಲಿ ಅವ್ರು ನಮ್ಮ ಕೈಯಿಂದನೇ ಕಲೆಕ್ಟ್ ಮಾಡ್ತಾರೆ ದುಡ್ಡನ್ನ. ಸೊ ಇದು ಇದು ಹೋರಾಟಗಾರರ ನಡುವೆ ಹೆಂಗೆ ವ್ಯತ್ಯಾಸ ಇರುತ್ತೆ ಅಂತ. ಓಕೆ, ಆಕ್ರೋಶವನ್ನು ತೋರಿಸ್ಕೋಬೇಕು, ಯಾವ ಥರ ತೋರಿಸ್ಕೋಬೇಕು, ಸಂದಿದ್ವಾಗಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಯಾವ ಅಧಿಕಾರಿಗಳು ತಪ್ಪು ಮಾಡ್ತಿದ್ದಾರೆ ಅವ್ರ ವಿರುದ್ಧ ತೋರಿಸ್ಬೇಕು, ಮತ್ತು ಬೇರೆ ಅಂದರೆ ತಮಿಳುನಾಡು ರಾಜ್ಯದಲ್ಲಿ ಯಾರು ನಮ್ಮ ವಿರುದ್ಧವಾಗಿ ಅವರು ಒಂದು ವಾದಗಳನ್ನು ಮಂಡಿಸ್ತಿದ್ದಾರೆ ಅವ್ರ ವಿರುದ್ಧ ನೀವು ಆಕ್ರೋಶವನ್ನು ವ್ಯಕ್ತಪಡಿಸ್ಬೇಕು. ಜನಸಾಮಾನ್ಯರ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ ಯಾವುದೇ ಲಾಭ ಇಲ್ಲ. ಮತ್ತು ಈ ಚಲನಚಿತ್ರ ನಟರು ಬರಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಅಂದರೆ, ಬೇರೆ ಭಾಷೆ ಚಿತ್ರಗಳು ಪ್ರೀ ರಿಲೀಸ್ ಇವೆಂಟ್ಗಳಾದಾಗ, ಆಡಿಯೋ ರಿಲೀಸ್ ಇವೆಂಟ್ಗಳು ನಮ್ಮ ಕರ್ನಾಟಕದಲ್ಲಾದಾಗ ಅವ್ರು ಬರ್ತಾರೆ ಪ್ರಚಾರ ಮಾಡೋದಕ್ಕೆ. ಆವಾಗ ಹೇಳ್ತಾರೆ, ನನಗೂ ಕರ್ನಾಟಕದ ನಂಟಿದೆ, ನಾನು ಒಂದು ಲೆಕ್ಕದಲ್ಲಿ ಕನ್ನಡದವನೇ ಅಂತ. ರಜನಿಕಾಂತರು ಆಗಿರ್ಬೋದು, ತಮಿಳ್ ನಟ ವಿಶಾಲ್ ಆಗಿರ್ಬೋದು, ತೆಲುಗು ನಟ ಜೂನಿಯರ್ ಎನ್ ಟಿ ಆರ್ ಆಗಿರ್ಬೋದು, ಮತ್ತು ಸ್ಟಾರ್ ಡೈರೆಕ್ಟರ್ ಅನ್ನಿಸ್ಕೊಂಡಿರೋ ರಾಜಮೌಳಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಹೇಳ್ಕೊತಾರೆ. ಸೊ ಅವ್ರನ್ನೆಲ್ಲನೂ ಮತ್ತು ಅವರೆಲ್ಲರೂ ಕೂಡ ಇಲ್ಲಿ ಬಂದು ದುಡ್ಡು ಮಾಡ್ಕೊಂಡು ಹೋಗ್ತಾರಲ್ಲ, ಅವ್ರನ್ನ ಕರೆ ಅವ್ರನ್ನೂ ಕ ಅವರು ಇಲ್ಲಿ ಬರಬೇಕು ಅಂತ ಹೇಳೋ ಒಂದು ಮನಸ್ಥಿತಿ ಯಾಕಿಲ್ಲ ಮೀಡಿಯಾದವರಿಗೆ? ಮೀಡಿಯಾದವರು ಯಾವಾಗ ಹೈಲೈಟ್ ಮಾಡ್ತಾರಲ್ಲ, ಸೊ ಅದನ್ನು ನಾನು ಹೇಳ್ತಾ ಇರೋದು, ಆ ಒಂದು ಮನಸ್ಥಿತಿ ಮೀಡಿಯಾದವ್ರಿಗೆ ಯಾಕಿಲ್ಲ, ಅವ್ರನ್ನೂ ಕೂಡ ಕರೆಸ್ಬೋದು ಅಂತ ಆ ಯೋಚನೆ ಕೂಡ ಬರಲ್ಲ ಅವರಿಗೆ. ಸುಮ್ಮನೆ ಇಲ್ಲಿ ನಾಲ್ಕು ಜನ ನಟರು ಕಾಣಿಸ್ತಾರೆ, ಅವ್ರ ವಿರುದ್ಧ ಎತ್ತಾಕ್ಬಿಟ್ರೆ ಕಾವೇರಿ ವಿಚಾರ ಏನಿದೆ ಅದು ಒಂದು ಡೈವರ್ಟ್ ಆಗ್ಬಿಡುತ್ತೆ ಅಂತ. ಎಲ್ಲ ರಾಜಕೀಯ ವ್ಯಕ್ತಿಗಳೇ ಮಾಡಿಸಿದ್ರಿ, ಅದರ ಪ್ರಶ್ನೆ ಬೇರೆ. ರಾಜಕೀಯ ವ್ಯಕ್ತಿಗಳು ಬಿ ಜೆ ಪಿ ಆಗಲಿ, ಜೆ ಡಿ ಎಸ್ ಆಗಲಿ, ಯಾವುದು ಕಾಂಗ್ರೆಸ್ ಆಗಲಿ, ಬೇರೆ ಬೇರೆ ಪಕ್ಷಗಳು ಯಾವ್ಯಾವ ಆಗಲಿ, ಎಲ್ಲರೂ ಮಾಡೋದು ಲಾಭಕ್ಕೋಸ್ಕರ, ಅವರ ರಾಜಕೀಯ ಭವಿಷ್ಯದ ಲಾಭಕ್ಕೋಸ್ಕರ ಅಷ್ಟೆ. 10,000 ಕ್ಯೂಸೆಕ್ ನೀರು ಒಳಹರಿವಿದೆ ಕಾವೇರಿ ನದಿಗೆ ಅಂತ. ಬಟ್ ಕುಮಾರಸ್ವಾಮಿ ಅವರು ಯಾವುದೋ ಒಂದು ನಾನು ರಿಪೋರ್ಟ್ ತೊಗೊಂಡಿದ್ದೀನಿ, ಅಧ್ಯಯನ ಮಾಡಿದ್ದೀನಿ, 7,000 ಕ್ಯೂಸೆಕ್ ನೀರು ಮಾತ್ರ ಹರಿತಾ ಇದೆ, 10,000 ಹರಿತಾ ಇದೆ, ಸುಳ್ಳು ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳ್ತಾರೆ. ಅಂದರೆ ಈ ಒಂದು ಗಾದೆ ಇದೆ, ಏನು ಮನೆಗೆ ಮಾರಿ ಊರಿಗೆ ಹೋಗ್ತಾರೆ ಅಂತ. ಸೊ ಡಿ ಕೆ ಶಿವಕುಮಾರ್ ಅವರು ಈಗ ಆ ರೀತಿ ವರ್ತಿಸ್ಕೊಳ್ತಿದ್ದಾರೆ, ಕರ್ನಾಟಕ ರಾಜ್ಯ ರಾಜ್ಯ ಜನಗಳಿಗೆ ಮಾರಿ ತಮಿಳು ರಾಜ್ಯದ ಜನಗಳಿಗೆ ಉಪಕಾರಿ ಅನ್ನೋ ಥರ. ಯಾಕೆ ಅಂತಂದರೆ ಫ್ಯೂಚರಲ್ಲಿ ಎಂ ಪಿ ಎಲೆಕ್ಷನ್ ಬರ್ತಿದ್ದಲ್ಲ, ಸೊ ಆವಾಗ ಅವ್ರ ಸಹಾಯ ಇವ್ರಿಗೆ ಬೇಕು, ಅದಕ್ಕೋಸ್ಕರ ಅವ್ರು ಹೇಳ್ದಂಗೆ ಇವ್ರು ಕೇಳ್ತಿದ್ದಾರೆ. ಯಾರು ರಿಪೋರ್ಟರ್ ಕೇಳ್ತಾರೆ, ಸರ್ ಕರ್ನಾಟಕ ಕಾವೇರಿ ಬಂದು ಕರ್ನಾಟಕದಲ್ವಾ ಅಂತಂದು ಯಾರು ಹೇಳಿದ್ದು? ಇಡೀ ಸೌತ್ ಇಂಡಿಯಾದು ಅಂತ. ಹಾಗಾದರೆ ನೀವು ಸೌತ್ ಇಂಡಿಯಾದಲ್ಲಿ ಎಲ್ಲನೂ ಹೋಗಿ ರಾಜಕೀಯ ಮಾಡಿ, ಕರ್ನಾಟಕದಲ್ಲಿ ಯಾಕೆ ರಾಜಕೀಯ ಮಾಡ್ತಾ ಇದ್ದೀರಾ? ಕರ್ನಾಟಕದಲ್ಲಿ ಅಧಿಕಾರಿಯಾಗಿ ಯಾಕೆ ನೀವು ಅಲ್ಲಿದ್ದೀರಾ? ನಿಮಗೆ ನೀವೇ ಪ್ರಶ್ನೆ ಮಾಡ್ಕೋಬೇಕಾಯ್ತು, ನಾವು ಪ್ರಶ್ನೆ ಮಾಡೋ ಅವಶ್ಯಕತೆ ಇಲ್ಲ, ನಿಮಗೆ ನೀವೇ ಪ್ರಶ್ನೆ ಮಾಡ್ಕೋಬೇಕು. ತುಂಬ ವಿಚಾರವಂತರು, ತಿಳಿದಿರೋವಂಥವ್ರು, ಒಳ್ಳೆ ಸ್ಥಾನದಲ್ಲಿರೋರು, ಆ ಸ್ಥಾನ ಕೊಟ್ಟಿರೋದು ಕರ್ನಾಟಕ ಜನ ನಿಮಗೆ, ಅದನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ನಿಮಗೆ ನೀವೇ ಪ್ರಶ್ನೆ ಮಾಡ್ಕೋಬೇಕು. ಸರಿ, ಹಾಳಾಗೋಗ್ಲಿ, ಯಾವುದೋ ಒಂದು ವಿಚಾರದಲ್ಲಿ ಹೇಳಿರ್ತೀರಾ. ಮತ್ತು ಮೇಕೆದಾಟು ವಿಷಯದಲ್ಲಿ ನೀವು ಕೂಡ ಮಾಡಿದ್ರಿ, ಏನು ಮೇಕೆದಾಟು ವಿಷಯದಲ್ಲಿ ನೀವು ಕೂಡ ಪಾದಯಾತ್ರೆ ಮಾಡಿದ್ರಿ, ಹಿಂದೆ ಇದ್ದ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರಿ, ಎಲ್ಲ ಮಾಡಿದ್ರಿ. ಮತ್ತೆ ಒಂದು ರಿಪೋರ್ಟರ್ ಎಲ್ಲ ಒಂದು ಕೇಳ್ತಾರೆ, ಸರ್ ಮೇಕೆದಾಟದ್ದು ಈ ಥರ ಮಾಡಿದ್ರಲ್ಲ, ಇವಾಗ ಯಾಕೆ ಸ್ಟಾರ್ಟ್ ಮಾಡ್ತಾ ಇಲ್ಲ ಅಂತ. ಇಟ್ ಹೆಲ್ಪ್ಸ್ ಟು ತಮಿಳ್ನಾಡು ಅಂತ ಹೇಳಿದಿರ, ಆ ಕ್ಲಿಪ್ ಇದೆ ಬೇಕಾದ್ರೆ ನಾನು ತೋರಿಸ್ತೀನಿ. ಇಟ್ ಹೆಲ್ಪ್ಸ್ ಟು ತಮಿಳ್ನಾಡು ಅಂತ ಹೇಳಿದೆ, ಆ ತಮಿಳ್ನಾಡು ಹೆಲ್ಪ್ ಮಾಡೋದಾಗಿದ್ದರೆ ನೀವು ಆಗ ಹೋರಾಟ ಯಾಕೆ ಮಾಡಿದ್ರಿ? ಅಂದರೆ ಅವಾಗಲಿಂದನೂ ಪ್ಲಾನ್ ಇತ್ತಾ, ತಮಿಳವರು ನಮಗೆ ಫ್ಯೂಚರಲ್ಲಿ ಸಹಾಯ ಮಾಡ್ತಾರೆ, ಅದಕ್ಕೆ ಅವ್ರಿಗೋಸ್ಕರ ಹೋರಾಟ ಮಾಡಬೇಕು ಅಂತೇನಾದರೂ ಗೊತ್ತಿಲ್ಲ. ಸೊ ಇದಿಷ್ಟಾದರೆ ಇನ್ನು ಮೀಡಿಯಾ ವಿಚಾರಕ್ಕೆ ಬರೋದಾದರೆ, ಹಾಂ, ನೆಕ್ಸ್ಟ್ ನಾನು ಕ್ವಿಕ್ಕಾಗಿ ಒಂದು ಹೇಳ್ಬಿಡ್ತೀನಿ. ಚುಕ್ಕಿ ಸಿನಿಮಾ ತಮಿಳ್ನಾಡ ಸಿದ್ಧಾರ್ಥ ಅನ್ನೋರು ಬೆಂಗಳೂರಲ್ಲಿ ಬಂದು ಪ್ರಚಾರವನ್ನು ಮಾಡ್ತಿದ್ರು ರೀಸೆಂಟಾಗಿ, ಅದೇ ಅವಾಗ ರಿಲೀಸ್ ಡೇಟ್ ಕೂಡ ನನಗೆ ಗೊತ್ತಿಲ್ಲ, ರಿಲೀಸ್ ಆಗುತ್ತೆ ಸಿನಿಮಾ ನೋಡಿ ಕರ್ನಾಟಕದ ಫ್ಯಾನ್ಸ್ ಇರೋನು ಅಂತೇಳಿ. ಸೊ ಕನ್ನಡ ಪರ ಸಂಘಟನೆ ಹೋರಾಟಗಾರರ ಹಲವರು ಆ ಒಂದು ಆಡಿಟೋರಿಯಂಗೆ ಎಂಟ್ರಿ ಕೊಟ್ಟು ಅದನ್ನು ಸ್ಟಾಪ್ ಮಾಡಿಸಿ, ಇಲ್ಲಿಂದನೇ ಇಲ್ಲಿ ಎದ್ದೋಗಿ, ನೀವು ಯಾವ ಸಿನಿಮಾನೂ ನೋಡಲ್ಲ, ಯಾವ ಸಿನಿಮಾನೂ ಪ್ರಸಾರ ಮಾಡಲ್ಲ ನಾವು, ಇವಾಗ ಆಗ್ತಿರೋ ಸಂಘರ್ಷಗಳಲ್ಲಿ ನೀವು ತಮಿಳು ಸಿನಿಮಾನ ಬಂದು ಇಲ್ಲಿ ಪ್ರಚಾರ ಮಾಡ್ತಿದ್ದೀರಲ್ಲ, ನಿಮ್ಗೆ ಬುದ್ಧಿ ಇದೆಯಾ ಅಂತೆಲ್ಲ ಹೇಳಿ ಕಳಿಸಿದ್ರು. ಅವರು ಏನೂ ಮಾತಾಡಲಿಲ್ಲ, ಕೈ ಮುಗಿದು ಹೊರಟೋದು ಸಿದ್ಧಾರ್ಥ ಅನ್ನೋ ಒಂದು ನಟ. ಸೊ ಈ ರೀತಿಯ ಪ್ರಚಾರಗಳಾಗಬೇಕು, ಅಂದರೆ ಈ ರೀತಿಯ ಒಂದು ಪ್ರತಿಭಟನೆಗಳಾಗಬೇಕು, ಯಾರಿಗೂ ಏನು ಹಾನಿ ಮಾಡಬಾರ್ದು, ಬುದ್ಧಿವಾದ ಹೇಳಿ ಕಳಿಸಿ ಅವರಿಗೆ. ತಮಿಳವರು ಯಾರನ್ನು ಬಂದರೆ ಅವರು ನಿಮ್ಮ ನಮ್ಮ ಒಂದು ರಾಜ್ಯದ ವಿರುದ್ಧವಾಗಿ ಏನಾದರೂ ನಡ್ಕೊಳ್ತಿದ್ದಾರೆ ಅಂದರೆ ಬುದ್ಧಿವಾದ ಹೇಳಿ ಕಳಿಸಿ ಅವರಿಗೆ. ಹೊಡೆಯೋದ್ರಿಂದ ಏನು ಪ್ರಯೋಜನ ಇಲ್ಲ, ಹೊಡೆಯೋದ್ರಿಂದ ನಮ್ಮ ನೀರು ನಿಲ್ಸೋಕ್ಕಾಗಲ್ಲ. ಸೊ ಕಾವೇರಿ ನೀರು ನಿಲ್ಲಬೇಕು ಅಂತಂದರೆ ಅದಕ್ಕೆ ಅಂತಲೇ ಕೆಲವು ಅಧಿಕಾರಿಗಳನ್ನು ಓಟ್ ಹಾಕಿ ನೇಮಿಸಿ ಅಲ್ಲೆಲ್ಲೋ ಒಂದು ಜಾಗದಲ್ಲಿ ಕುಂಡ್ರಿಸಿದ್ದೀವಿ, ಆಯಿತಾ? ಅವ್ರ ಮನೆ ಮಠ ಏನು ಬೇಕಾಗಿಲ್ಲ ಆ ಜಾಗದಲ್ಲಿದ್ದರೆ, ಗೊತ್ತಾಗುತ್ತೆ ಯಾವ ಜಾಗ ಅಂತ. ಓಕೆನಾ?
ಅವರು ಮಾಡಬೇಕಾಗಿರೋ ಕೆಲಸನ ಅವರಿಗೆ ನಾವು ನಿದ್ದೆ ಮಾಡ್ತಾ ಇರ್ತಾರಲ್ಲ, ಈಗ ಬಡ್ದು ಎಬ್ಬರಿಸ್ಬೇಕು, ನೀವು ಮಾಡಬೇಕಾಗಿರೋ ಕೆಲಸ ಕಂಡ್ರಯ್ಯ ನಮ್ಮನ್ನೆಲ್ಲ ಯಾಕೆ ಬೇದಿಗೆ ಇಳಿಸ್ತೀರಾ ಮಾಡ್ರಿ ಅಂತ. ಸೊ ನಾವು ಬೇದಿಗೆ ಇಳಿದ ಮೇಲೇ ಅವ್ರಿಗೆ ಗೊತ್ತಾಗೋದು ನಾವೇ ಮಾಡಬೇಕಾಗಿರೋ ಕೆಲಸ ಅಂತ. ಫಸ್ಟ್ 10,000 ಕ್ಯೂಸೆಕ್ ಅಂತೆ, ಆಮೇಲೆ 5,000 ಕ್ಯೂಸೆಕ್ ಅಂತೆ, ಇವಾಗ 3,000 ಕ್ಯೂಸೆಕ್ ಅಂತೆ. ಆ 3,000 ಕ್ಯೂಸೆಕ್ಗೆ ಇಳಿಸಿರೋದ್ರಿಂದ ನನಗೂ ಖುಷಿ ಆಗ್ತಿದೆ ಅಂತ ನಮ್ಮ ಸಿ ಎಮ್ ಒ ಡಿ ಸಿ ಎಮ್ ಅವರೆಲ್ಲ ಹೇಳ್ಕೊಳ್ಳೋದಂತೆ. ಓಕೆ ಬಿಡಿ, ನಾನು ಸಿ ಎಂ ಸ್ಥಾನದಲ್ಲಿರೋರು ಮತ್ತು ಡಿ ಸಿ ಎಂ ಸ್ಥಾನದಲ್ಲಿರೋರು ಅದೇ ಸೋಕಾಡ್ ವ್ಯಕ್ತಿ ಯಾರೇ ಆಗಿರ್ಬೋದು, ಆ ಸ್ಥಾನದಲ್ಲಿ ನಿಮಗೊಂದು ಅಧಿಕಾರ ಅನ್ನೋದಿರುತ್ತೆ, ಜನಗಳಿಂದ ನೀವು ಎಲೆಕ್ಟ್ ಆಗಿ ಅಲ್ಲಿ ಹೋಗಿರ್ತೀರ. ಯಾದವನ ವ್ಯಕ್ತಿ ಆಗಿರ್ಬೋದು, ವ್ಯಕ್ತಿಗಳು ನಂಗೆ ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ಯಾರ ಮೇಲೂ ನನಗೆ ದ್ವೇಷ ಅನ್ನೋದಿಲ್ಲ. ಆ ಸ್ಥಾನದಲ್ಲಿದ್ದಾಗ ನಿನ್ನ ಕೆಲಸ ನೀನು ಮಾಡಬೇಕಷ್ಟೇ, ಯಾರೇ ಆಗಲಿ. ಸಿಲೆಬ್ಲು ಆರ್ ಸಿದು ಒಂದು ಮೀಟಿಂಗ್ ಇದೆ, ಅದರ ಡಿಸೈಡ್ ಆಗುತ್ತೆ ಇವತ್ತೇನು ಮಾಡಬೇಕು ಏನು ಎತ್ತ ಅಂತೆಲ್ಲ ಹೇಳಿ ಅಂತ ಹೇಳ್ತಾರೆ. ನೋಡೋಣ ಏನು ಮಾಡ್ತಾರೋ. ಏನೇ ಮಾಡಿದ್ರು ಕರ್ನಾಟಕ ರಾಜ್ಯದಿಂದ ಕಾವೇರಿ ನದಿಯಿಂದ ತಮಿಳುನಾಡು ರಾಜ್ಯಕ್ಕೆ ನೀರನ್ನು ಬಿಡೋದಿಲ್ಲ ಅಂತಲೇ ನೀವು ಬಹಿರಂಗವಾಗಿ ಹೇಳಬೇಕಾಗತ್ತೆ. ಸೊ ಆ ನಿರೀಕ್ಷೆಗೋಸ್ಕರನೇ ನೀ ಆ ಮಾತು ಬರುತ್ತೆ ಅಂತ ನಿರೀಕ್ಷೆ ಮಾಡಿಕೊಂಡೆ ಇವತ್ತು ಬಂದ್ ಕೂಡ ಮಾಡ್ತಾ ಇರೋದು ಮತ್ತು ಪ್ರತಿಭಟನೆಗಳು ಕೂಡ ಮಾಡ್ತಾ ಇರೋದು. ನೀವು ಸರ್ಕಾರಕ್ಕೆ ಹತ್ತಬೇಕಾದ್ರೆ ಹೇಳ್ತೀರ ನಾನು ರಾಜ್ಯದ ಜನರ ಹಿತರಕ್ಷಣೆಯನ್ನು ಕಾಪಾಡ್ತೀನಿ ನಾನು ಅಂತ. ಇವಾಗ ರಾಜ್ಯದ ಜನರ ಕೇಳ್ಕೊಳ್ತಿದ್ದಾರೆ ಅದು ಮಾಡಿದ್ರೆ ನಮ್ಗೆ ರಕ್ಷಣೆನೇ ಅಂತ. ಸೊ ಆ ರಕ್ಷಣೆ ನೀವು ಮಾಡಿಯಲ್ಲ, ಯಾಕೆ ಮಾಡ್ತಾ ಇಲ್ಲ ನೀವು? ಓಕೆ, ಇದಿಷ್ಟು ಬಿಟ್ಟರೆ ಇನ್ನು ಪೇಮೆಂಟ್ ಮೀಡಿಯಾಗಳ ವಿಚಾರಕ್ಕೆ ಬಂದರೆ ಕೆಲವೆಲ್ಲ ಇದಾವಪ್ಪ, ಬಿತ್ರಿ ಟಿವಿಗಳು ಅಂತ ಕೂಡ ಕರೀತಾರೆ ಜನ. ಇಡೀ ರಾಜ್ಯನೇ ಖುಷಿ ಪಡೋ ವಿಷಯ ಅಂತ ಯಾವ್ದಾದ್ರು ಕಿತ್ತೋಗಿರೋ ನ್ಯೂಸ್ಗಳಿಗೆಲ್ಲ ಇವಾಗ ಹೇಳಿಯಲ್ಲ ಇಡೀ ರಾಜ್ಯನೇ ದುಃಖ ಪಡೋ ವಿಷಯ ಅಂತ ಯಾಕೆ ಹೇಳೋಕ್ಕಾಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ? ಇದಾರ ಬಟ್ಟೆ ಮೀಸ್ ವಿಡಿಯೋ ಮಾಡಿದ್ರೆ ತೋರಿಸ್ತೀರಾ? ಹ್ಞೂ, ಅದು ಯಾರಿಗೋ ಮಕ್ಕಳಾದರೆ ತೋರಿಸ್ತೀರಾ? ನಾನು ಅದೊಂದು ಚಾನಲ್ ಹೇಳ್ತಿಲ್ಲ, ಎಲ್ಲ ಚಾನಲ್ಗಳು ಅಷ್ಟೇ, ಬಟ್ ಆ ಚಾನಲ್ ಹೆವಿ ಬೇಡದಿರೋ ವಿಷಯಗಳನ್ನ ಜಾಸ್ತಿ ಪ್ರಸಾರ ಮಾಡೋದು ಆ ಚಾನಲ್ ಅವರು, ಆಯಿತಾ? ಈ ವಿಚಾರಗಳನ್ನ ತೋರಿಸಿ, ಯಾಕೆ ತೋರ್ಸೋಕ್ಕಾಗಲ್ಲ? ಇಡೀ ರಾಜ್ಯನ ದುಃಖ ಪಡ್ತಾ ಇರೋವಂಥ ವಿಷಯ ಅಂತ ಹೇಳಿಬಿಟ್ಟು ಒಂದು ಎಪಿಸೋಡ್ಗಳು ಮಾಡಿ ಯಾಕೆ ಮಾಡೋಕ್ಕಾಗಲ್ಲ? ಮತ್ತು ಈ ಪೇಮೆಂಟ್ ಮೀಡಿಯಾಗಳಲ್ಲಿ ಇರೋರು ಕೆಲವರು ಏನಾದರೂ ಸಂಘರ್ಷಗಳಾಗಲಿ, ಧರ್ಮ ಸಂಘರ್ಷಗಳಾಗಲಿ, ಮತ್ತು ಏನಾದರೂ ಒಂದು ಸಂಘರ್ಷಗಳಾದ್ರೂ ಒಂದು ಮುಖಂಡರುಗಳನ್ನ ಕರ್ಕೊಂಬಂದು ಕೂರಿಸ್ಬಿಟ್ಟು ಮಾತಾಡಿಸ್ತಿರಲ್ಲ, ಆ ಮುಖಂಡರುಗಳಿಗೆಲ್ಲ ಹೇಳ್ರಿ, ನೀವೇ ಫೋನ್ ಮಾಡಿ ಹೇಳ್ರಿ ಇವಾಗ ಆ ಮುಖಂಡರುಗಳಿಗೆಲ್ಲ, ಕನ್ನಡದವ್ರು ಯಾರಿದ್ದಾರೆ ಆ ಮುಖಂಡರುಗಳು ಅಂತವ್ರಿಗೆ ಹೇಳಿ ನೀವು ಕಾವೇರಿ ವಿಚಾರವಾಗಿ ಹೋರಾಟಕ್ಕೆ ಇಳೀರಿ ಅಂತ. ಯಾಕೆ ಹೇಳ, ನಟರು ಮಾತ್ರ ಕಾಣಿಸ್ತಾರ ನಿಮಗೆ? ಆ ಮುಖಂಡರುಗಳೇನು ಏನಕ್ಕೆ ಇರೋದು ಅವರು? ಆ ಧರ್ಮಕ್ಕೆ ಮಾತ್ರ ಸೀಮಿತನಾ ಅವರು? ಸರಿ, ಸೀಮಿತ ಆಗಲಿ, ಕನ್ನಡದವ್ರು ಅಲ್ವಾ ಅವರು? ಕನ್ನಡದವ್ರು ಆಗಿದ್ರೆ, ಕರ್ನಾಟಕದಲ್ಲಿ ಇರೋರಂತವ್ರು ಆಗಿದ್ರೆ ಅವ್ರನ್ನು ಕರೆಸಿ ನೀವು ಪ್ರತಿಭಟನೆ ಮಾಡ್ತಾ ಇಲ್ಲ ಅಂತ, ಒಂದು ಏನು ನಟರು ಬಂದು ಪ್ರತಿಭಟನೆಗೆ ಇಳಿತಾ ಇಲ್ಲ ಅಂತ ಹೇಳ್ತಿದ್ರಲ್ಲ, ಸೊ ಆ ಮುಖಂಡರುಗಳನ್ನು ಬಂದು ಪ್ರತಿಭಟನೆಗೆ ಇಳಿತಾ ಇಲ್ಲ ಅಂತ ಪ್ರಸಾರ ಮಾಡಿ, ಸುದ್ದಿ ಮಾಡಿ, ನೀವು ಯಾಕೆ ಮಾಡೋಕ್ಕಾಗಲ್ಲ? ಅವರಿಂದ ಪೇಮೆಂಟ್ ಬರಲ್ಲ ಅಂತನಾ? ಇರ್ಬೋದು, ಇರಲಿ. ಓಕೆ, ಮತ್ತು ಈ ಮೀಡಿಯಾ ಚಾನಲ್ಗಳವರು ನಿಮ್ಮಿಂದ ಏನು ಏನು ರಾಜ್ಯಕ್ಕೆ ನಿಮ್ಮಿಂದ ಏನು ಕೊಡುಗೆ ಅಂತ, ಅಂದರೆ ನಿಮ್ಮ ಪ್ರಕಾರ ನಾವು ಸೇವೆ ಮಾಡ್ತಿದ್ವಿ ಅನ್ನೋ ಲೆಕ್ಕದಲ್ಲಿ ಇರ್ತೀರಾ ನೀವು? ಏನು ಕೊಡುಗೆ? ಎಲ್ಲ ಒಂದು ಸುದ್ದಿ ಪ್ರಸಾರ, ಎಲ್ಲ ಒಂದು ಏನೋ ಒಂದು ವಿಷಯಗಳು ನಡೀತಾ ಇದ್ದಾವೆ, ಘಟನೆಗಳು ನಡೀತಾ ಇದ್ದಾವೆ, ಅದನ್ನು ಶೂಟ್ ಮಾಡ್ಕೊಬಂದು ತೋರಿಸ್ತೀರಾ? ಓಕೆ, ಕಷ್ಟ ಇದೆ, ನಾನು ಹೇಳ್ತೀನಿ, ಯಾಕಂದರೆ ರಿಪೋರ್ಟರ್ಗಳ ಒಂದು ಕಷ್ಟ ಗೊತ್ತು ನನಗೆ, ಹೇಳ್ತೀನಿ ನಾನು ಅವ್ರಿಗೆ ಕಷ್ಟ ಇದೆ ಅಂತ. ಬಟ್ ಅದರಿಂದ ಕೊಡುಗೆ ಏನು ನಿಮ್ಮದೇನಿಲ್ಲ, ಅವ್ರು ಮಾಡ್ಕೊಂಬಂದು ನೀವು ಪ್ರಸಾರ ಮಾಡೋದ್ರಿಂದ ಜನ ನೋಡ್ತಾರೆ, ಜನ ನೋಡೋದ್ರಿಂದ ನಿಮ್ಗೆ ದುಡ್ಡು ಬರುತ್ತೆ, ದುಡ್ಡು ಬರೋದ್ರಿಂದ ನೀವು ಆ ಕೆಲಸ ಮಾಡ್ತಾ ಇದ್ದೀರಾ. ದುಡ್ಡು ಬರಲ್ಲ ಅಂದರೆ ಫ್ರೀಯಾಗಿ ಯಾರು ಮಾಡಲ್ಲಲ್ಲ ನೀವು? ಹಾಗಾದರೆ ನಾವು ಫ್ರೀಯಾಗೂ ಮಾಡ್ತೀವಿ ಅಂತ ಏನಾದರೂ ನಿಮ್ಗೆ ಅನಿಸಿದ್ರೆ ಏನಿಲ್ಲ, ನನ್ನ ಅಂದರೆ ನನಗೆ ಅನಿಸಿದ್ದು, ನಾನು ಹೇಳ್ತಾ ಇದ್ದೀನಿ, ಮಿನಿಮಮ್ 1 ಅವರ್ ನೀವು ಎಲ್ಲ ಚಾನಲ್ ಟಿ ವಿಯಲ್ಲಿ ಬರೋ ಚಾನಲ್ಗಳು ಮಾತ್ರ ಹೇಳ್ತಾ ಇದ್ದೀನಿ, ಯೂಟ್ಯೂಬಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಅವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಟಿ ವಿಯಲ್ಲಿ ಬರ್ತಾವಲ್ಲ ನಿಮ್ಮ ಟಿ ವಿ ಚಾನಲನ್ನು, ಟಿ ವಿಯಲ್ಲಿ ಎಲ್ಲಿ ಟೆಲಿಕಾಸ್ಟ್ ಆಗುತ್ತೋ ಆ ಚಾನಲನ್ನು 1 ಅವರ್ ಕ್ಲೋಸ್ ಮಾಡಿ, 1 ಅವರ್ ಕ್ಲೋಸ್ ಮಾಡಿಬಿಟ್ಟು ನೀವೆಲ್ಲರೂ ಪ್ರತಿಭಟನೆ ಮಾಡಿ, ಕಾವೇರಿ ನೀರು ಬಿಡೋ ಹಾಗಿಲ್ಲ ತಮಿಳ್ನಾಡಿಗೆ ಅಂತ ನೋಡೋಣ. ಆ 1 ಅವರ್ ಆದಮೇಲೆ ನೀವು ಮತ್ತೆ ಬಂದು ಆ್ಯಸ್ ಯೂಶ್ವಲ್ ಪ್ರಸಾರ ಮಾಡ್ಕೊಳ್ಳಿ, ನಾವು ಪ್ರತಿಭಟನೆಯಲ್ಲಿ ಇದ್ವಿ, ನಾವು ಟಿ ವಿ ಸ್ಟುಡಿಯೋದಲ್ಲಿ ಇರಲಿಲ್ಲ, ನಮ್ಮ ಚಾನಲ್ ವರ್ಕ್ ನಾವು ಮಾಡ್ತಾ ಇರಲಿಲ್ಲ, ನಾವು ಕರ್ನಾಟಕ ರಾಜ್ಯಕ್ಕೋಸ್ಕರ ಹೋರಾಡ್ತಾ ಇದ್ವಿ ಅಂತ ಹೇಳಿಬಿಟ್ಟು 1 ಅವರ್ ಆದಮೇಲೆ ನೀವೇ ನೀವೇ ಪ್ರಸಾರ ಮಾಡ್ಕೊಳ್ಳಿ, ನಮ್ಗದೇನು ಅಂದಿರಲ್ಲ, ಮಾಡಿ ನೋಡೋಣ. ನಾನು ಇಲ್ಲಿ ಕುತ್ಕೊಂಡು ಏನೋ ನಾನು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ, ನೀನೇನು ಪ್ರತಿಭಟನೆಗೆ ಹೋಗ್ಬಿಟ್ಟಿದೆ ಅಂತ ಕೆಲವ್ರು ಕೇಳ್ಬೋದು. ನಾನು ಪ್ರತಿಭಟನೆ ಮಾಡಿದ್ದೀನಿ ಅಂದರೆ
ನಮಗೆ ಎಲ್ಲಿ ಪ್ರತಿಭಟನಾಕಾರರು ಅವೈಲಬಲ್ ಹತ್ರದಲ್ಲಿ ಎಲ್ಲಿದ್ದಾರೋ ಅಂತ ಜಾಗದಲ್ಲಿ ನಾನು ಮಾಡಿದ್ದೀನಿ. ಕನ್ನಡ ರಾಜ್ಯೋತ್ಸವನ ಆರಾಧನೆ ಮಾಡ್ತೀರಾ? ಇಲ್ಲಿರೋರು ಯಾರು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋದಿಲ್ವಾ? ನೀವು ಯಾರೂ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುವಂತ ಪ್ರತಿಯೊಬ್ಬನು ಕನ್ನಡಿಗನ ತಾನೇ. ಆ ಒಂದು ಮನೋಭಾವ ಇರುವಂತವರು ಈ ಕಾವೇರಿ ವಿಚಾರ ಆಗ್ಲಿ ಭಾಷೆ ವಿಚಾರ ಆಗ್ಲಿ ಬಂದಾಗ ಪ್ರತಿಯೊಬ್ಬರು ಒಟ್ಟಾಗಿ ಹೋರಾಟ ಮಾಡಬೇಕು. ಹೋರಾಟ ಮಾಡೋದು ಯಾರ ವಿರುದ್ಧ? ಸರ್ಕಾರ ಅಂದ್ರೆ ರಾಜ್ಯ ಸರ್ಕಾರ, ಅದು ಯಾವುದೇ ಪಕ್ಷ ಆಗಿರ್ಲಿ, ರಾಜ್ಯ ಸರ್ಕಾರ ತಪ್ಪು ಮಾಡ್ತಾ ಇದೆ ಅಂತ ಅಂದ್ರೆ ಅವ್ರನ್ನ ಪ್ರಶ್ನಿಸುವಂತ ಕೆಪಾಸಿಟಿ ನಮ್ಮಲ್ಲಿರ್ಬೇಕು. ಅದ್ ಬಿಟ್ಬಿಟ್ಟು ಸುಮ್ನೆ ಯಾರು ಹೋರಾಟ ಮಾಡ್ತಾರೆ, ಇನ್ನೊಂದು ನಾಲ್ಕು ಜನ ನಿಂತ್ಕೊಂಡು ನೋಡಿ ನಗ್ತಾರೆ ಅಂದ್ರೆ ನಮ್ಮನ್ನ ಬೇರೆಯವರು ಟ್ರೋಲ್ ಮಾಡಿ ನಗುವಂತ ಪರಿಸ್ಥಿತಿಯನ್ನ ತಗೊಂಡ್ ಕೊಡ್ತೀರಾ ನೀವು? ಅಂದ್ರೆ ನನ್ನ ಅನಿಸಿಕೆ ಏನು ಅಂತಂದ್ರೆ ಕನ್ನಡ ರಾಜ್ಯೋತ್ಸವ ಮಾಡುವಂತ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಕನ್ನಡ ರಾಜ್ಯ ಅಥವಾ ಕನ್ನಡ ಭಾಷೆ, ಕನ್ನಡ ನೀರು ನೆಲ ಬಗ್ಗೆ ಒಂದು ವಿಷಯ ಬಂದಾಗ ಅದನ್ನ ಯಾರಿಗಾದ್ರೆ ಬೇರೆಯವರಿಗೆ ಬಿಟ್ಕೊಡ್ತಾ ಇರುವಂತ ಸರ್ಕಾರ ಇದ್ರೆ ಆ ಸರ್ಕಾರ ಹೇಳ್ತ ಹೋರಾಟಗಳನ್ನ ಮಾಡಬೇಕಾಗುತ್ತೆ. ಆ ಹೋರಾಟ ಇಡೀ ರಾಜ್ಯದ ಸರ್ಕಾರದಲ್ಲಿ ಯಾರಿಗೆ ಅಧಿಕಾರ ಕೊಟ್ಟಿರ್ತದೋ ಅವರ ಗಮನಕ್ಕೆ ತಲುಪುವವರೆಗೂ ಒಟ್ಟಾಗಿ ಹೋರಾಟ ಮಾಡಿದ್ರೆ ಅವರು ಬಿಟ್ಟು ಒಂದು ತಾಲೂಕಿಗೆ ಅಥವಾ ಒಂದು ಜಿಲ್ಲೆಗೆ ಹೋಗಿ ಆ ಒಂದು ಅಧಿಕಾರಗಳಿಗೆ ತಲುಪುತ್ತೆ. ಅಧಿಕಾರಿಗಳಿಗೆ ತಲುಪದಾಗ್ಲೇನೆ ನಾವು ಹೋರಾಟ ಮಾಡಿರುವಂತಹ ವಿಷಯಕ್ಕೆ ಏನಾದ್ರೂ ಒಂದು ಪ್ರತಿಫಲ ಸಿಗುವಂತದ್ದು. ಸೊ ಇದಷ್ಟು ನನ್ಗನ್ಸುತ್ತೆ. ನಾನು ಹೇಳಿದ್ದೀನಿ, ಏನಾದ್ರು ತಪ್ಪಿದ್ರೆ ಕ್ಷಮಿಸಿ. ಇಷ್ಟು ಮಾತಾಡಿದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಇಲ್ಲಿರುವಂತಹ ಎಲ್ಲ ಊರಿನ ಮುಖಂಡರು ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಕಾವೇರಿ. ಕಾವೇರಿ ಹೋರಾಟಕ್ಕೆ, ಕಾವೇರಿ ಹೋರಾಟಕ್ಕೆ, ಕಾವೇರಿ ಹೋರಾಟಕ್ಕೆ. ಫ್ರೀಡಂ ಪಾರ್ಕ್ಗೆ ಹೋಗಿ ಪ್ರತಿಭಟನೆ ಮಾಡಬೇಕು ಅಂತ ಏನಿಲ್ಲ, ಆಯ್ತಾ? ಸೊ ಟಿ ವಿ ಚಾನಲ್ ಅವ್ರಿಗೆ ಇದೊಂದು ನೀವು ಸೇವೆ ಮಾಡ್ತಿದ್ವಿ ಅಂತ, ನಿಜಕ್ಕೂ ಸೇವೆ ಮಾಡೋರಾದರೆ ಒನ್ ಅವರ್ ಕ್ಲೋಸ್ ಮಾಡಿ ನೋಡೋಣ. ಕ್ಲೋಸ್ ಮಾಡಿದ ಟೈಮಲ್ಲಿ ನೀವು ಪ್ರತಿಭಟನೆ ಮಾಡಿ, ಅವಾಗ ನಾನು ಒಪ್ಕೊಳ್ತೀನಿ ನಿಮ್ಮಿಂದ ಸೇವೆ ಇದೆ ಕರ್ನಾಟಕ ರಾಜ್ಯಕ್ಕೆ ಅಂತ. ಸುಮ್ಮನೆ ಅವ್ರ ಹತ್ರ ದುಡ್ಡು ಇಸ್ಕೊಳ್ಳೋದು ಯಾವುದೋ ಒಂದು ಪ್ರಸಾರ ಮಾಡುತ್ತೆ, ಇವ್ರ ಹತ್ರ ದುಡ್ಡು ಇಸ್ಕೊಳ್ಳೋದು ಯಾವುದೋ ಒಂದು ಪ್ರಸಾರ ಮಾಡೋದು. ದುಡ್ಡು ಕೊಡೋರು ಇಲ್ಲದೇ ಇದ್ದಾಗ ಯಾವುದೋ ಒಂದು ಬೇರೆ ವಿಚಾರಗಳನ್ನು ಪ್ರಸಾರ ಮಾಡ್ಕೊಂಡು ಇರುವಂಥದ್ದು. ಅವ್ಯಾವ ಬಟ್ಟೆ ಬಿಚ್ಚುವಂತೆ, ಅವ್ಯಾವ ಮಕ್ಕಳಾಗಿರೋವಂತೆ ಇವೆಲ್ಲ ನಾವು ಪ್ರಸಾರ ಮಾಡಲ್ಲ. ಇಡೀ ರಾಜ್ಯ ಖುಷಿ ಪಡೋ ವಿಷಯ ಅಂತಿರಲ್ಲ, ಇಡೀ ರಾಜ್ಯ ದುಃಖ ಪಡೋ ವಿಷಯ ಅಂತ ಹೇಳ್ಬಿಟ್ಟು ಇದನ್ನು ತೋರಿಸಿ. ಆಗಲ್ಲಲ್ಲ, ದುಡ್ಡು ಯಾರು ಕೊಡಲ್ಲ. ಏನು ಮೀಡಿಯಾ ಅವರ ಏನೋ. ಓಕೆ, ಈ ವಿಡಿಯೋ ನೋಡ್ತಾ ಅಂದರೆ ಈ ವಿಡಿಯೋ ಇಷ್ಟೊತ್ತು ನೋಡಿದ್ದೀರಾ? ಯಾರ್ಯಾರು ನೋಡಿದಿರೋ ವಿಡಿಯೋ ಕೊನೆವರೆಗೂ ಅಂತವ್ರಿಗೂ ತುಂಬ ಧನ್ಯವಾದಗಳು. ಇದರಲ್ಲಿ ಏನಾದರೂ ತಪ್ಪಿದ್ರೆ ನನಗೆ ಕ್ಷಮಿಸಿ. ನನಗೆ ಗೊತ್ತಿರೋ ವಿಚಾರಗಳಲ್ಲಿ ನನಗೆ ತಿಳಿದಿರೋ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಹೇಳಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಈ ಕಾವೇರಿ ನೀರನ್ನು ನಾವು ತಮಿಳುನಾಡಿಗೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಯಾರ್ಯಾರು ನಾವೆಲ್ಲರೂ ಏನೇನು ಹೇಳ್ತಿದ್ದೀವಿ, ಈ ಪ್ರತಿಭಟನೆಗಳನ್ನು ಮಾಡಬೇಕಾಗಿರುವಂಥವ್ರು, ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುವಂಥ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಈ ಪ್ರತಿಭಟನೆಗಳನ್ನು ಮಾಡಬೇಕು. ಕನ್ನಡ ಒಂದು ನೆಲ ನೀರು ಭಾಷೆ ವಿಷಯಕ್ಕೆ ಬಂದಾಗ ಕನ್ನಡ ರಾಜ್ಯೋತ್ಸವ ಮಾಡುವಂಥ ಪ್ರತಿಯೊಬ್ಬನು ಕೂಡ ಈ ಹೋರಾಟ ಮಾಡೋದ್ರಲ್ಲಿ ತಪ್ಪಿಲ್ಲ. ಯಾರೋ ಒಂದು 50 ಜನ ಹೋರಾಟ ಮಾಡ್ತಿರ್ತಾರೆ, ಇನ್ನೊಂದು 30 ಜನ ಅವ್ರು ನೋಡಿ ನಗ್ತಿರ್ತಾರೆ, ಅವರಿಬ್ಬರನ್ನು ಸೇರಿಸ್ಕೊಂಡು ಟ್ರೋಲ್ ಮಾಡ್ಕೊಂಡು ಬೇರೆ ರಾಜ್ಯದವ್ರು ನಗ್ತಿರ್ತಾರೆ. ಇದು ಅವಶ್ಯಕತೆ ಇದೆ ನಮಗೆ? ಇದಕ್ಕೆಲ್ಲ ಅವಕಾಶ ಮಾಡಿಕೊಡೋದು ಮೀಡಿಯಾ ಚಾನಲ್ ಅವರು. ಎಷ್ಟು ಹೇಳಿದ್ರು ಅಷ್ಟೇ, ನಾಯಿ ಬಾಲ ಡೊಂಕೆ ಮೀಡಿಯಾ ಚಾನಲ್ಗಳ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ, ಯಾಕೆಂದರೆ ತುಂಬ ತಿಳಿದಿರೋ ಅಂಥವ್ರು, ತುಂಬ ಓದಿರೋ ಅಂಥವ್ರವರು. ಸೊ ಅಂಥವರೇ ಒಳ್ಳೊಳ್ಳೆ ಕೆಲಸಗಳು ಮಾಡೋದು. ಏನೇ ಆಗಲಿ, ನಮ್ಮ ಕಾವೇರಿ ನೀರನ್ನು ತಮಿಳ್ನಾಡಿಗೆ ಬಿಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಅಂಬರೀಷ್ ಅಣ್ಣವರು ಒಂದು ಮಾತು ಹೇಳಿದರು ಅಂದರೆ, 100 ರೂಪಾಯಿ ನಮ್ಮ ಹತ್ರ ಇದ್ದಾಗ 50 ರೂಪಾಯಿ ಕೇಳಿ ನಾವು ವೀಸಾ ಕೊಟ್ಬಿಡ್ತೀವಿ, 1 ರೂಪಾಯಿ ಇದ್ದಾಗ 50 ರೂಪಾಯಿ ಹೆಂಗಪ್ಪ ಕೇಳ್ತೀರಾ ನೀವು ಅಂತ. ಅದು ಸತ್ಯನೇ. ಯಾಕಂದರೆ ಇವಾಗ ಇಲ್ಲ ನೀರು, ನಮ್ಗೆ ಕುಡಿಯೋಕ್ಕೆ ಕರೆಕ್ಟಾಗಿ ಸರಿ ಹೋಗೋ ಅಷ್ಟು ನೀರು ಕೂಡ ಇಲ್ಲ. ಅಂಥದ್ರಲ್ಲೇ ಅವ್ರಿಗೆ 2ನೇ ಬೆಳೆಗೆ ನೀರು ಕೇಳ್ತಾವ್ರು ಇವರು. ನಮಗಿನ್ನ ಇಲ್ಲಿ 1 ಬೆಳೆನೂ ಸರಿಯಾಗಿಲ್ಲ. ನೀರು ಯಾವುದೇ ಕಾರಣಕ್ಕೂ ಬಿಡೋಕ್ಕಾಗಲ್ಲ ಅನ್ನೋ ಒಂದು ಮಾತು CM ಮತ್ತು DCM ಅವರು ಬಾಯಲ್ಲಿ ಬರಬೇಕು. ಇದೇ ಜನರ ನಿರೀಕ್ಷಣೆ ಮಾಡ್ತಾ ಇರೋದು. ನೀವು ನಿಜಕ್ಕೂ ಜನರ ಹಿತರಕ್ಷಣೆಯನ್ನು ನಾನು ಕಾಪಾಡ್ತೀನಿ, ಅವ್ರಿಗೆ ಬೇಕಾಗಿರೋವಂಥ ಕೆಲಸಗಳನ್ನು ನಾನು ಮಾಡ್ಕೊಡ್ತೀನಿ ಅಂತ ಅಧಿಕಾರಕ್ಕೆ ಹೋಗಿದ್ರೆ ಈ ಕೆಲಸನೂ ಮಾಡ್ತೀರಾ ನೀವು? ಇಲ್ಲ ಅಂದರೆ ಮಾಡಲ್ಲ. ಹೆಂಗೂ ಈ 5 ವರ್ಷ ನಾನು CM ಆಗ್ಬಿಟ್ಟಿದ್ದೀನಿ, ಹೆಂಗೂ ಈ 5 ವರ್ಷ ನನ್ನ ಕೈಯಲ್ಲಿ ಅಧಿಕಾರ ಇರುತ್ತೆ, ಏನು ಬೇಕೋ ಅದು ಮಾಡಿಬಿಡ್ತೀನಿ, ನೆಕ್ಸ್ಟ್ 5 ವರ್ಷ ನಾನು ಹೆಂಗೂ ಗೆಲ್ಸಲ್ಲ ನೀವು ಅಂತ ಏನಾದರೂ ನಿಮ್ಮ ಮೈಂಡಲ್ಲಿ ಇದ್ದರೆ ಅವ್ರಿಗೆ ನೀರು ಬಿಡ್ತೀರ. ಇದಿಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಇಷ್ಟೇ, ನಿಮ್ಮ ಮೈಂಡಲ್ಲಿ ಏನಿರುತ್ತೋ ಅದನ್ನು ಇವತ್ತು ಸಾಯಂಕಾಲ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ, ಜನರಿಗೆ. ಯಾವುದೇ ಒಂದು ಮೀಟಿಂಗ್ ಬೇರೆ ಹೋಗಿದ್ರಲ್ಲ ದೆಹಲಿಗೆ, ಗೊತ್ತಾಗುತ್ತೆ ಅಲ್ಲಿಂದ ಏನೇನು ಸಂದೇಶಗಳನ್ನು ತಗೋಬರ್ತೀರಾ ಅಂತ. ನೋಡೋಣ, ನಿಮ್ಮ ಸಂದೇಶಕ್ಕೆ ನಾವು ಕಾಯ್ತಾ ಇರ್ತೀವಿ, ಎಲ್ಲ ಕರ್ನಾಟಕ ಜನತೆಗೂ ಕೂಡ. ನಾನು ಹೇಳೋದಷ್ಟೇ, ಅಂದರೆ ನಾವು ಎಲ್ಲೇ ಪ್ರತಿಭಟನೆ ಮಾಡಲಿ ಯಾರಿಗೂ ಹಾನಿ ಮಾಡೋದು ಬೇಡ. ಏನು ಯೂಸ್ ಇಲ್ಲ ಅದರಿಂದ. ನಾವು ಯಾರಿಗೆ ಹಾನಿ ಮಾಡಿದ್ರು, ನಾವು ಯಾರನ್ನ ಹೊಡೆದ್ರು ಅದರಿಂದ ಏನೂ ಯೂಸ್ ಇಲ್ಲ.
ಮತ್ತೆ ಪೊಲೀಸವ್ರನ್ನ ಪೊಲೀಸವ್ರು ಬಂದು ಪ್ರತಿಭಟನಾಕಾರರ ಮೇಲೆ ಹಲ್ಲೆ ಕೂಡ ಮಾಡ್ತಾರೆ, ಅದು ರಾಜ್ಯ ಸರ್ಕಾರದವರೇ ಮಾಡ್ಸ, ಯಾಕಂದ್ರೆ ಸರ್ಕಾರ ಅವ್ರದ್ದೇ ಇದ್ದಾಗ ಪೊಲೀಸವ್ರು ಏನೇ ಕೆಲಸ ಮಾಡಿದ್ರು ಸರ್ಕಾರ ಮಾಡಿದೆ ಅಂತಲೇ ಬರೋದು ಹೆಸರು. ಸೊ ಮಾಡಿಸ್ತಾರೆ ಅಂದರೆ ಅವರು ಆ ಮ್ಯಾಟ್ರನ್ನ ಆ ಒಂದು ವಿಷಯವನ್ನು ಡೈವರ್ಟ್ ಮಾಡಬೇಕು, ಜನಗಳನ್ನ ಅಲ್ಲಿಂದ ಡೈವರ್ಟ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಮಾಡಿಸ್ತಾರೆ. ಇನ್ನೊಂದು ಸರ್ಕಾರಕ್ಕೆ ಪ್ಲಸ್ ಪಾಯಿಂಟ್ ಈ ಥರ ಬಂದ್ ಮಾಡೋದು, ಯಾಕಂದರೆ ನೀವು ಕೋರ್ಟಲ್ಲಿ ಹೋಗಿ ಮಾತಾಡಬೇಕಾದ್ರೆ ಹೇಳ್ಬೋದು ನಮ್ಮ ವಿರುದ್ಧ ಜನ ದಂಗೆ ಕೂತಿದ್ದಾರೆ, ನಾವು ನೀರು ಬಿಡೋಕ್ಕಾಗಲ್ಲ ಅಂತೇಳಿ ನೀವು ವಾದವನ್ನು ಮಂಡಿಸ್ಬೋದು. ನಿಮ್ಗೆ ಇದು ಮೈಂಡ್ ಬರಲ್ಲ, ನಿಮ್ಗೆ ಇದಂತೂ ಮೈಂಡ್ ಬರಲ್ಲ, ನೀವು ಏನು ಜನರನ್ನಲ್ಲಿ ಓಲೈಕೆ ಮಾಡಬೇಕು ಅಷ್ಟು ಬಿಟ್ಟರೆ ಅಲ್ಲಿ ನಿಮ್ಮ ಸಹಾಯ ಬೇಕಲ್ಲ ಫ್ಯೂಚರಲ್ಲಿ, ಅದಕ್ಕೋಸ್ಕರ ನೀವು ಅವ್ರ ಪರವಾಗಿ ಮಾತಾಡ್ತೀರ ಆಯಿತಾ. ಸರ್ಕಾರ ಯಾವುದೇ ಇರಲಿ, ಅದು ಯಾವುದೇ ಪಕ್ಷ ಇರಲಿ, ಸರ್ಕಾರದಲ್ಲಿ ಇರ್ತಿರಲ್ಲ ಆ ಪಕ್ಷದವರು. ನಾನು ಹೇಳ್ತಾ ಇರೋದು ಇವಾಗ ಕಾಂಗ್ರೆಸ್ ಸರ್ಕಾರ ಇದೆ, ಓಕೆ ಇವಾಗ ಎಲ್ಲರೂ ಕಾಂಗ್ರೆಸ್ ವಿರುದ್ಧ ಮಾತಾಡ್ತಾ ಇದ್ದೀರ, ಇದೇ ಜಾಗದಲ್ಲಿ ಬಿ ಜೆ ಪಿ ಇದ್ದಿದ್ರು ಹಿಂಗೆ ಮಾತಾಡ್ತಾ ಇದ್ರು ಅವರೂ, ಅವಾಗ ವಿರೋಧ ಪಕ್ಷದ ಕಾಂಗ್ರೆಸ್ಸವರು ಇದ್ರು ಹಿಂಗೆ ಮಾತಾಡ್ತಾ ಇದ್ರು, ಅವ್ರ ಕೈಲಿ ಆಗಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಹೋಗಲಿ ಅಂತ. ಇವಾಗ ಅವರು ಅದೇ ಹೇಳೋದು ಅವ್ರ ಕೈಲಿ ಆಗಲ್ಲ ಅಂದರೆ ರಾಜೀನಾಮೆ ಕೊಟ್ಟು, ನಿಮ್ಮ ಕೈಲೂ ಆಗಲ್ಲ ಅವ್ರ ಕೈಲೂ ಆಗಲ್ಲ, ಯಾಕಂದ್ರೆ ನಿಮ್ಗೆ ಇರೋದಾದ ಒಂದು ಸೋರ್ಸು ಜನರನ್ನ ಮುಗ್ಧರನ್ನ ಅಂದರೆ ಜನರನ್ನ ಒಂದು ಮೋಸ ಮಾಡೋದಕ್ಕೆ ಅವ್ರ ಕಡೆಯಿಂದ ಒಂದು ಲಾಭಗಳನ್ನು ತಗೊಳ್ಳೋದಕ್ಕೆ ನಿಮ್ಗೆ ಅದೊಂದು ಸೋರ್ಸು ಕಾವೇರಿ ಅನ್ನೋದು. ಸೊ ಆ ಸೋರ್ಸ್ ಆಗಿರೋದ್ರಿಂದ ನೀವು ಅದನ್ನು ಶಾಶ್ವತವಾಗಿ ಪರಿಹಾರ ತರೋದೇ ಇಲ್ಲ ನೀವು. ನೋಡೋಣ ಅದೇನು ಮಾಡ್ತಾರೆ, ಅದೇನು ಕತೆನೋ ಗೊತ್ತಿಲ್ಲ. 3,000 ಕ್ಯೂಸೆಕ್ ನೀರೇನಾದರೂ ಬಿಡೋದಕ್ಕೆ ಸ್ಟಾರ್ಟ್ ಆದರೆ ಜನ ಒಂದಿನ ಬಂದಲ್ಲ ಪ್ರತಿದಿನ ಬಂದ್ ಮಾಡಬೇಕಾಗುತ್ತೆ, ಮಾಡ್ತಾರೆ ಕೂಡ. ಸೊ ಇದನ್ನೆಲ್ಲ ತಡೆಗಟ್ಟಬೇಕಂದ್ರೆ ನೀರು ಬಿಡೋಲ್ಲ ಅಂತ ಸಿಂಪಲಾಗಿ ಹೇಳಿ ಅವ್ರಿಗೆ. ಫ್ಯೂಚರಲ್ಲಿ ನಿಮ್ಗೆ ಏನು ಸಹಾಯ ಬೇಕೋ ಅದನ್ನು ಮುಂದೆ ನೋಡ್ಕೊಳ್ಳೋಣ, ನೀವು ಆಮೇಲೆ ಎಲೆಕ್ಷನಲ್ಲಿ ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳಿರುವಂತೆ. ಇವಾಗ ಫಸ್ಟ್ ಜನರ ಕರ್ನಾಟಕ ರಾಜ್ಯ ನಿಮ್ಗೇನು ಅಧಿಕಾರ ಕೊಟ್ಟಿದ್ದಾರಲ್ಲ ಆ ಒಂದು ಋಣ ತೀರಿಸ್ಕೊಳ್ಳೋದಕ್ಕೆ ಆ ರಾಜ್ಯರು ಏನು ಆ ರಾಜ್ಯದ ಜನರು ಏನು ನಿರೀಕ್ಷೆ ಮಾಡ್ತಿದ್ದಾರೋ ಅದನ್ನು ಮಾಡೋಕ್ಕೆ ಪ್ರಯತ್ನ ಪಡಿ ಅಷ್ಟೇ. ಇದನ್ನು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಥ್ಯಾಂಕ್ ಯು, ಧನ್ಯವಾದ.